ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿವಸ ಮೌನೇಶ್ ಬಡಿಗೇರ್ ಸರ್ನ ಭೇಟಿಯಾಗಿವಿ. ಅವರು ಒಂದು ಗಿಡಮೂಲಿಕೆ ವಿಶೇಷತೆಯನ್ನು ಹೇಳಿ ಕೊರಟಿದ್ದಾರೆ. ನೋಡೋಣ ಅವರು ಈ ಗಿಡಮೂಲಿಕೆಯ ಒಂದು ಪರಿಚಯವನ್ನು ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ಅನ್ನೋದನ್ನು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಭಾಳ ಹಳೆ ಮಂದಿಗೆ ಭಾಳಷ್ಟು ಗಿಡಮೂಲಿಕೆಗಳ ಬಗ್ಗೆ ಪರಿಚಯ ಇರ್ತದೆ. ಇವತ್ತಿನ ದಿವಸ ಅವ್ರ ಮೂಲಕನೇ ಪರಿಚಯ ಮಾಡಿಕೊಳ್ಳೋಣ. ಯಾವ ಹೆಸರು, ಅದನ್ನು ಯಾವ ವಿಷಯಕ್ಕೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಪ್ರಾರಂಭ ಮಾಡೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬ್ಯಾಸಗಿ ದಿನದಾಗ ಸಿಗೋದು ಬಹಳ ಕಮ್ಮಿ. ಸುಗ್ಗಿ ದಿನದಾಗ ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗ್ಬೋದು. ಇದಕ್ಕಂದ್ರ ಇದು ಇದು ಕಾಯಿ ಮ್ಯಾಲ ನೋಡಿದ್ರ ಇದು ಯಾವ್ದು ಬಿಡ ಅಂತ ಲೆಕ್ಕಕ್ಕೆ ಇರ್ಬೋದು. ಆದ್ರ ಇದನ್ನ ಒಡೆದು ನೋಡಿದ್ರೆ ಸೇಮ್ ಲಿಂಗು ಕಂಡಾಗ ಆಗತ್ತೆ. ಇದು ಲಿಂಗುವಿನ ಆಕಾರದಲ್ಲಿ ಕಾಣಿಸ್ತದೆ. ಗಿಡಮೂಲಿಕೆ ಔಷಧ ಮಾಡಂತವರಿಗೆ ಬಹಳ ಸಹಾಯ ಆಗತ್ತೆ. ಇದು ಈಗ ಈ ತರ ಲಿಂಗು ಇದ್ದಾಗಿರ್ತೈತಿ. ಇದು ಲಿಂಗು ಇದ್ದಾಗಿರೋದಕ್ಕ ಇದಕ್ಕೆ ಲಿಂಗು ಹಂಡಿ ಅಂತಾರ. ಹೊಲ ಬೆಳಿಲಾರ್ದಕ್ಕ ಯಾವುದೋ ಒಂದು ಹೊಲದ ಬಿಲ್ದ ಪ್ರಾಬ್ಲಮ್ ಐತೆ ಅಂದ್ರೆ ಅದಕ್ಕೆ ಇದನ್ನ ಅರದು ಸಣ್ಣಗೆ ಪುಡಿ ಮಾಡಿ ಗೊಬ್ಬರದೊಳಗೆ ಕಲಿಸಿದ್ರೆ ಏ ಮಾಟ ಮಾಡ್ಯಾರ, ಮದ್ದು ಮಾಡ್ಯಾರ, ಅದನ್ನ ಮಾಡ್ಯಾರ, ಇದನ್ನ ಮಾಡ್ಯಾರ ಅಂತಾರಲ್ಲ, ಅವೆಲ್ಲ ಮೂಢನಂಬಿಕೆಗಳು ಕಳಿತೈತಿ. ಅದು ಥ್ಯಾಂಕ್ ಯು. ಇದುವರೆಗೆ ಈ ಒಂದು ಲಿಂಗದ ಲಿಂಗದೊಂಡಿ ಅಂತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆ ಇದುವರೆಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬಹಳ ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್, ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ. ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ಮಾಡಿ ಕೆಳಗೆ ಕೆಂಪು ಬಟನನ್ನು ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ.